ಚುನಾವಣೆ ಸಂದರ್ಭದಲ್ಲೇ ಮಿಥುನ್ ರೈ ಎಡವಟ್ಟು ಉಡುಪಿ ಕೃಷ್ಣ ಮಠಕ್ಕೆ ಜಾಗ ಕೊಟ್ಟಿದ್ದು ಯಾರೋ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಬಿಜೆಪಿ ನಾಯಕರು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಏನೋ ಮಾಡೋಕೆ ಹೋಗಿ ಇನ್ನೇನೋ ಮಾಡ್ಕೊಳ್ಳೋದು ಅನ್ನೋದು ಇದಕ್ಕೇನೆ ಮೊದಲೇ ಈ ಟಿಪ್ಪು ಜಯಂತಿ ಅವು ಇವು ಅಂತ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಅಂದರೆ ಒಂದಷ್ಟು ಜನಕ್ಕೆ ಕೆಂಡ ಇದೀಗ ಹಿಂದೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ದಂತ ಡಿ ಕೆ ಶಿ ಆಪ್ತಾ ಮಿಥುನ್ ರೇ ಈಗ ಮೂಡುಬಿದಿರೆಯಿಂದ ಟಿಕೆಟ್ ಆಕಾಂಕ್ಷಿ ಎಲ್ಲ ಒಂದು ಕಡೆ ಜೋಶ್ ಅಲ್ಲಿ ಭಾಷಣ ಮಾಡುವಾಗ ತುಳು ಅಲ್ಲಿ ಮಾತಾಡಿಕೊಂಡು ಮಿಥುನ್ ರೈ ವಿವಾದಾತ್ಮಕ ಹೇಳಿಕೆ ಕೊಟ್ಬಿಟ್ರು ಮೂಡುಬಿದಿರೆ ತಾಲೂಕಿನ ಪುತ್ತಿಗೆಯಲ್ಲಿ ನಡೆದ ನಮ್ಮೂರ ಮಸೀದಿ ನೋಡ ಬನ್ನಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಉಡುಪಿ ಮಠಕ್ಕೆ ಜಾಗ ಕೊಟ್ಟಿದ್ದೆ ಮುಸ್ಲಿಂ ಮಹಾರಾಜರು ಅಂತ ಹೇಳಿದ್ರು ಇದು ಸಾಕಷ್ಟು ಮುಸ್ಲಿಮ್ ಕೊಟ್ಟರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ ಸಾಕಷ್ಟು ದೊಡ್ಡ ಇದಕ್ಕೆ ಬಿಜೆಪಿ ನಾಯಕರುಗಳು ಕಿಡಿ ಕಾರ್ತಿದ್ದಾರೆ ಅಲ್ಲದೆ ಹೋಗ್ಬಿಟ್ಟು ಉಡುಪಿ ಮಠದವ್ರನ್ನೇ ಮಾತಾಡಿ ಕೇಳಿ ಸತ್ಯ ಗೊತ್ತಾಗುತ್ತೆ ಅಂತ ಮಿಥುನ್ ರೈ ಮತ್ತೊಂದು ಸವಾಲು ಹಾಕವ್ರೆ ಇವೆಲ್ಲ ಬೇಕಿತ್ತು ಈ ಟೈಮಲ್ಲಿ ಈಗ ಒಂದ್ ವಿಚಾರ ಅಲ್ಪಸಂಖ್ಯಾತರು ನೂರಲ್ಲಿ ಜೆ ಬಿಜೆಪಿಗೆ ಓಟ್ ಹಾಕೋ ಡೌಟ್ ನೂರಕ್ಕೆ ನೂರು ಜನ ಕಾಂಗ್ರೆಸ್ ಅವ್ರ ಓಟ್ ಕೇಳಲಿಲ್ಲ ಅಂತಂದ್ರು ಕೈ ಚಿನ್ನ ಯಾವ್ದು ಅನ್ಬಿಟ್ಟು ಅಮರ ಪಾರ್ಟಿ ಅನ್ಬಿಟ್ಟು ದಲ್ಲ ಓಟ್ ಅನ್ಬಿಟ್ಟು ಓಟ್ ಹಾಕ್ಬಿಟ್ಟು ಬರ್ತಾರೆ ಹೋಗ್ಬಿಟ್ಟು ಇವ್ರು ಕೈ ಮುಗುಟ ನಮ್ಮೂರ ಮಸೀದಿ ನೋಡಿ ಆರಾಮೀರಾ ಊಟ ತಿಂಡಿ ಮಾಡ್ರ ಚೆನ್ನಾಗಿದ್ದೀರಾ ಆರಾಮಗಿರಿ ಒಳ್ಳೇದಲ್ಲ ಗೆಲ್ಸಿ ಅಂದ್ಬಿಟ್ಟು ಬರ್ಬೇಕಾಯ್ತು ಕೃಷ್ಣ ಮಠಕ್ಕೆ ಜಾಗ ಕೊಟ್ಟಿದ್ದೆ ಮುಸಲ್ಮಾನರು ಅಂತ ಹೇಳಿಲ್ಲ ಅಂದೋಗಿರ ಹಾಕಲ್ಲ ಅಂತ ಹೇಳಿದ್ರ ಕರೆಕ್ಟ್ ಸ್ವಲ್ಪ ಮಿಥುನ್ ರೈ ಮಂಡೆಗೆ ಕೆಲಸ ಕೊಡಬೇಕು ಹ್ಮ್ ಮಂಡೆ ಮಂಡೆಗೆ ತಲೆ ಕೆಲ್ಸಾ ಕೊಡ್ಬೇಕು ಅಂದ್ರೆ ಎಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಕಳೆದ ಬಾರಿ ಕಾಂಗ್ರೆಸ್ ಮೂಲೆಗೆ ಸೇರಿದ್ದೇ ಈ ಕಾಂಗ್ರೆಸ್ ಅಂದ್ರೆ ಅಲ್ಪಸಂಖ್ಯಾತರ ಪರ ಬಿಜೆಪಿ ಬಹುಸಂಖ್ಯಾತ ಹಿಂದೂಗಳ ಪರ ಕಾಂಗ್ರೆಸ್ ಹಿಂದೂಗಳ ವಿರೋಧಿ ಇವೆಲ್ಲ ಅವಲ್ಲ ಇವರ ಕೇಳಕ್ ಬಂದಿದ್ರ ಏ ಮಿಥುನ್ ರಾಯ್ ನೀವ್ ಹೇಳೇಬೇಕು ನಾವು ಕೃಷ್ಣ ಮಟ್ಟಕ್ಕೆ ಜಾಗ ಕೊಟ್ಟಿದ್ದು ಅಂತ ಹೇಳಬೇಕು ಅಂತ ಕೂತ್ಕೆ ಮೇಲೆ ಕೂತಿದ್ರ ಯಾರ ಏಳಲೆ ಹೋಗಿದ್ರು ಓಟ್ ಆಗ್ತದೆ ಅವ್ರ ಅಲ್ಪಸಂಖ್ಯಾತರು ಆ ಮಾತ್ನ ಹೇಳಿ ಬಹುಸಂಖ್ಯೆ ಹೌದು ಕೊಟ್ಟಿರಬಹುದು ಅಲ್ಲಿ ಯಾವ್ದೋ ಪೇಪರ್ ಕಟಿಂಗ್ ಬೇರೆ ಆಗ್ತಾ ಇದ್ರು ನಮ್ಮ ಶ್ರೀಗಳು ಹೇಳಿದ್ದೇನೇ ಅದನ್ನ ಹೌದು ಮಿಥುನ್ ರೈ ಒಂದ್ ಸ್ವಲ್ಪ ಹಿಂದೆ ತಿರುಗಿ ಎರಡ್ ಸಾವಿರದ ಹದಿನೆಂಟಲ್ಲಿ ಕಾಂಗ್ರೆಸ್ ಯಾಕೆ ಮುಳುಗೋಯ್ತು ಕರಾವಳಿಲಿ ಅಂತ ನೋಡಿದ್ರೆ ಒಂದ್ ಭಾಗ ಅರ್ಥ ಹೌದು ಇನ್ನು ಸಿದ್ದರಾಮಯ್ಯ ಇನ್ನು ಎಲೆಕ್ಷನ್ ವರ್ಷ ಎಷ್ಟು ಹೇಳಿಕೆ ಕೊಡ್ತಾರೋ ಎಂತ ಟಿಪ್ಪು ಅವು ಇವು ಅನ್ಕೊಂಡು ಬುದ್ಧಿವಂತರ ನಾಡು ದಕ್ಷಿಣ ಕನ್ನಡ ಜಿಲ್ಲೆ ಬಟ್ ಆ ಕೋಮು ಧ್ರುವೀಕರಣಕ್ಕೆ ಬೇಗ ಒಳಗ ಬಿಡ್ತಾರೆ ಮಿಥುನ್ ರೈಗಿ ಟಾಪಿಕ್ ಅವಶ್ಯಕತೆ ಇರಲಿಲ್ಲ ಆ ಮಾತು ಹೇಳಲಿಲ್ಲ ಅಂದ್ರೆ ಮುಸ್ಲಿಮ್ಸ್ ಕಾಂಗ್ರೆಸ್ ಕೋಟಾಕರು ಏನೋ ಮಾಡಕ್ಕಾಗಲ್ಲ ಕೆಲವರು ಸೂಪರ್ ಸ್ಟಾರ್ಗಳು ಭಾಷಣ ಮಾಡುವ ಬಿರುಸು ಫಟಾಫಟ ಅಂತ ಡೈಲಾಗ್ ಹೊಡಿತಾರೆ ಇವ್ರಿಗೂ ಬಿಜೆಪಿಯವ್ರು ಬೇಕು ಅಯ್ಯೋ ಉಡುಪಿ ಕೃಷ್ಣಮಠ ಮುಸಲ್ಮಾನ ಋಣದಲ್ಲಿದೆ ಮಿಥುನ್ ರೈ ಹೇಳ್ತಿದ್ದಾರೆ ಆದ್ರೆ ಆಮೇಲೆ ಮಠನ ಬೇಕಾದ್ರೆ ಕೊಟ್ಬಿಡ್ತಾರ ಅವ್ರಿಗೆ ಅಂತ ಹಾಕೊಂಡು ಹಾಕೊಂಡು ಕಾಂಗ್ರೆಸ್ನ ತೀರಿಸ್ತಾರೆ ಮಿಥುನ್ ರೈ ಇಲ್ಲಿಂದ ಕೆಲಸ ಮಾಡಿ ರಾಜಕೀಯನ ಇಲ್ಲಿಂದ ರಾಜಕಾರಣ ಸಮ್ ಸಮಟೈಮ್ ಇಲ್ಲ ಅಂತೇನಿಲ್ಲ ಬುದ್ಧಿವಂತಿಕೆ ಬರಬೇಕು ಯಾವ ವಿಚಾರ ಯಾರನ್ನ ಈಗ ನೀವು ಅದನ್ನ ಹೇಳಿದ್ರೆ ಮಾತ್ರ ಕಾ ಮುಸಲ್ಮಾನರು ಕಾಂಗ್ರೆಸ್ ಓಟ್ ಹಾಕ್ತಿ ಹೆಂಗಿರೋ ಓಟ್ ಹಾಕ್ತಿದ್ರಲ್ಲ ಇವ್ರ ಆ ಕಾರ್ಯಕ್ರಮಕ್ಕೆ ಹೋಗದೆ ಇದ್ರು ಓಟ್ ಹಾಕರು ಹಾಗಾಗಿ ಹೆಂಗೈತೆ ಅಂತಂದ್ರೆ ಈ ಅಣ್ಣ ಆಗಿ ಬೀಳೋ ಮಾವನಹಣ್ಣಿನ ಕೆತ್ ಬಿಳತ್ಕೆ ಐವತ್ತಡಿ ಮರ ಹತ್ಬಿಟ್ಟು ಅಳ್ಳಾಡ್ಸದಂತೆ ಗಾಳಿಗೆ ಹೆಂಗಿದ್ರು ಬೀಳ್ತಿತ್ತು ಆದ್ರೆ ಏನ್ ಮಾಡೋದು ಮಿಥುನ್ ರೈ ಎಡವಟ್ಟಿಗಳು ಇವೆಲ್ಲ ಹಿಂಗೆ ಇವೆಲ್ಲ ಮಾಡ್ಕೋಬಾರದು ಮಾಡ್ಕತ್ತಾರೆ ಅದ್ರ ಅನ್ಭವಿಸ್ತಾರೆ ಮತ್ತೆ ಅವ್ರು ಹೇಳ್ತಾರೆ ನೋಡಿ ಮಿಥುನ್ ರೈ ಮುಸಲ್ಮಾನರ ಪರ ಕೃಷ್ಣ ಮಠದ ಜಾಗ ಮುಸಲ್ಮಾನರು ಕೊಟ್ಟಿದ್ದು ಅಂತ ಹೇಳ್ತಿದ್ದಾರೆ ನಾಳೆ ಹಿಂಗೆ ಆದ್ರೆ ಮಟನ್ ಅವ್ರಿಗೆ ಹಾಕ್ಬಿಡ್ತಾರೆ ಹೇಳಿ ಎಗೆನೆಸ್ಟ್ ಇವರು ಬಿಜೆಪಿಯವರು ಎಗೆನೆಸ್ಟ್ ಕಾಂಗ್ರೆಸ್ ವಿರುದ್ಧ ಇವೆಲ್ಲ ಹಿಂಗೆ ರಾಜಕೀಯ ನಡೆಯುತ್ತೆ ಮಿಥುನ್ ರೈ ಹೇಳಿಕೆ ಸತ್ಯವಿರಬಹುದು ಮತ್ತೆ ಇಪ್ಪತ್ತೇಳಿದ್ ತಪ್ಪು ಹೌದು ಅರ್ಥ ಆಯ್ತಲ್ಲ ಹಿಂಗೆ ಗೊತ್ತಾಯ್ತು ಸತ್ಯ ಇರಬಹುದು ಮಿತುನ್ ರೈ ಹೇಳಿದ್ದು ಸತ್ಯ ಇರಬಹುದೇನೋ ಹೌದು ಆದ್ರೆ ಹೇಳಿದ್ ತಪ್ಪು ಎಸ್ ಕೆಲವ್ ಸತ್ಯ ಹೇಳಕ್ ಹೋಗ್ಬಾರ್ದು ರಾಜ್ಕಾರಣ ಬರಲ್ಲ ಅಲ್ಲ ಅಲ್ಲ ಅನಿವಾರ್ಯ ಏನಾಗಿತ್ತು ಅವ್ರು ಕೇಳಿದ್ರಾ ಮಸೀದಿ ಇಲ್ಲ ಇದ್ದವ್ರೆಲ್ಲ ನಿಜ ಮಿತುನ್ ರಾಯ್ ಅದನ್ ಹೇಳಿ ಸ್ಟೋರಿ ಸ್ಟೋರಿ ಭಯ ಹೊಲ ವೈ ಹೇಳಿದ್ರ ಇವ್ರಿಗೆ ಇಲ್ಲ ಸುಮ್ನಿರ್ ನಾರ್ದೆ ನೀವು ಅದೇ ಪ್ರಶ್ನೆ ಕೇಳಬಿಡಿ ಎಸ್ ಇದು ಮಿಥುನ್ ರಾಯ ಅವರ ಹೇಳಿಕೆ ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಮಾಡುತ್ತಾ ಇಲ್ವಾ ಮಾಡುತ್ತೆ ನಾವೇ ಕೇಳೋಣ ಕಾಮೆಂಟ್ ಮಾಡಿ ಜೊತೆಗೆ ಮೂಡುಬಿದ್ರೆ ಕ್ಷೇತ್ರದ ಶಾಸಕರು ಯಾರಾಗಬೇಕನ್ನೋದು ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರು ಆಗಬೇಕು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾರು ಈ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಕಾಮೆಂಟ್ ಮಾಡಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ತಿಳಿಸಿ ಕೊನೆಯದಾಗಿ ಒಂದು ಮೆಸೇಜ್ ನಮ್ಮ ಕಳಕಳಿ ಯೋಗ್ಯರಿಗೆ ಓಟ್ ಹಾಕಿ ಲಿಸ್ಟ್ ಕಳಿ ಇಲ್ಲಿರೋ ಕ್ಯಾಂಡಿಡೇಟ್ ಗಳಲ್ಲಿ ಯಾರು ಯೋಗ್ಯ ಅಂತ ತಕೊಂಡು ಅವನು ಯಾವ್ದೇ ಪಾರ್ಟಿ ಆಗಿರ್ಲಿ ಜಾತಿ ಧರ್ಮ ಕುಲ ನೋಡ್ಬಿಟ್ಟು ಓಟ್ ಹಾಕಕೋಬಿ ಪಾರ್ಟಿ ಗಟ್ಟಿ ನೋಡಿ ಎಮ್ ಎಲ್ ಎ ನಮ್ಮ ಕ್ಷೇತ್ರವನ್ನ ಉದ್ದಾರ ಮಾಡ್ತಾನ ಕೆಲಸ ಮಾಡ್ತಾನ ಈತ ಯೋಗ್ಯನಾ ಅಯೋಗ್ಯನ ತಕೊಂಡು ಲಿಸ್ಟ್ ಮಾಡಿ ಅವ್ರಿಗೆ ಓಟ್ ಹಾಕಿ ಒಳ್ಳೆಯವರ್ನ ವಿಧಾನಸೌಧದಲ್ಲಿ ಕೂರಿಸೋಣ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ